to you by Nandini, milk that millions love. ಯೋಗದಿಂದ ಒಲಿದು ಬಂದ ಯೋಗ. ಮಹಾಭಾರತದಲ್ಲಿ ಬರುವ ಏಕಲವ್ಯ ಬಿಲ್ಲು ವಿದ್ಯೆಯಲ್ಲಿ ಪರಿಣಿತರಾಗಿದ್ದನು. ಉತ್ತರ ಕರ್ನಾಟಕದ ಈ ಆಧುನಿಕ ಏಕಲವ್ಯ ಯೋಗಪಟು, ರಂಗಕರ್ಮಿ, ಡ್ಯಾನ್ಸ್ ಮಾಸ್ಟರ್, ಸ್ಟಂಟ್ ಮಾಸ್ಟರ್, ಮಾರ್ಷಲ್ ಆರ್ಟ್ಸ್ ಮಾಸ್ಟರ್, ಅವನೇ ಕಲಿವೀರ ಚಿತ್ರದ ನಾಯಕ ಚಂದ್ರಶೇಖರ್. ಸಿನಿಮಾಕ್ಕಾಗಿ ಏಕಲವ್ಯನಾಗಿದ್ದಾರೆ. ಈ ಏಕಲವ್ಯನಿಗೆ ಸರಿಹೊಂದುವಂತೆ ಅವಿನಾಶ್ ಭೂಷಣ್ ಆಕ್ಷನ್ ಫಿಕ್ಷನ್ ಜೊತೆ ಹೊಸತನದ ಚಿತ್ರಕಥೆಯನ್ನು ಸಿದ್ಧಪಡಿಸಿರುವುದು ವಿಶೇಷ. 30 ವರ್ಷ ಅನುಭವವಿದ್ದು ಈವರೆಗೆ 600 ಚಿತ್ರಗಳಿಗೆ ಫೈಟ್ ಮಾಸ್ಟರ್ ಆಗಿ ದುಡಿದಿರುವ ಡಿಫರೆಂಟ್ ಡ್ಯಾನಿ ಕಲಿವೀರಾದಲ್ಲಿ ವಿಶೇಷವಾದ ಫೈಟ್ ಸೀಕ್ವೆನ್ಸ್ಗಳನ್ನು ಚಿತ್ರಿಸಿದ್ದಾರೆ. ಅದಕ್ಕಾಗಿ ಬಾಳೆಹಣ್ಣು ಮಂಡಿ, ಮಳೆ, ಬೆಂಕಿ ಹೀಗೆ ಸೆಟ್ ಹಾಕದೆ ನೈಜ ಲೊಕೇಶನ್ಗಳಲ್ಲಿ ಕಲರಿಯಲ್ಲಿ ಫೈಟ್ಸ್ಗಳನ್ನು ಮಾಡಿಸಿದ್ದಾರೆ. ರಿಯಲ್ನಲ್ಲೂ ರೀಲ್ನಲ್ಲೂ ಅನಾಥನಾಗಿರುವ ನಾಯಕ ಕಾಡಿನ ಹುಡುಗನಾಗಿ ಕಾಣಿಸಿಕೊಂಡಿದ್ದಾರೆ. ಚಿರಶ್ರೀ ಅಂಚನ್ ನಾಯಕಿಯಾದರೆ ವಕೀಲಿಯಾಗಿ ವಿಶೇಷ ಪಾತ್ರದಲ್ಲಿ ನಟಿ ಪಾವನಗೌಡ ಕಾಣಿಸಿಕೊಂಡಿದ್ದಾರೆ. ಭ್ರಷ್ಟ ಪೊಲೀಸ್ ಅಧಿಕಾರಿಯಾಗಿ ನೀನಾಸಂ ಅಶ್ವಥ್, ನಾಯಕನ ಕುಚುಕು ಗೆಳೆಯನಾಗಿ ತಬಲಾನಾಣಿ ಬಹುಮುಖ್ಯದ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ದಾಂಡೇಲಿ ಅರಣ್ಯ ಪ್ರದೇಶಗಳು, ಶಿವಮೊಗ್ಗ, ಕನಕಪುರ, ಬೆಂಗಳೂರು ಹಾಗೂ ಮುತ್ತಿತ್ತಿ ಕಡೆಗಳಲ್ಲಿ ಚಿತ್ರೀಕರಣ ನಡೆಸಲಾಗಿದೆ. ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಸಾಹಿತ್ಯದ ಗೀತೆಗಳಿಗೆ, ವಿ ಮನೋಹರ್ ಸಂಗೀತದ ಜೊತೆಗೆ ಹಾಡಿಗೆ ಲೇಖನಿ ಹಿಡಿದಿದ್ದಾರೆ. ಛಾಯಾಗ್ರಹಣ ಆಲೇಶ್ ಎಸ್, ಸಂಕಲನ ಎಆರ್ ಕೃಷ್ಣ, ನೃತ್ಯವನ್ನು ಮುರುಳಿ ನಿರ್ವಹಿಸಿದ್ದಾರೆ. ಏಕಲವ್ಯನ ಅಸಾಧಾರಣ ಪ್ರತಿಭೆ ನೋಡಿ. ರಾಣಿಬೆನ್ನೂರಿನ ಶ್ರೀನಿವಾಸ್ ಮತ್ತು ಗೆಳೆಯರು ಸೇರಿಕೊಂಡು ಜ್ಯೋತಿ ಆರ್ಟ್ಸ್ ಮುಖಾಂತರ ಬಂಡವಾಳ ಹೂಡಿದ್ದಾರೆ. ಕಲಿವೀರನನ್ನು ಚಂದನವನಕ್ಕೆ ಪ್ರಸ್ತುತಪಡಿಸುತ್ತಿದ್ದಾರೆ. ನಿಜ ಜೀವನದಲ್ಲಿ ಏಕಲವ್ಯನಂತೆ ಯಾವುದೇ ಗುರು ಇಲ್ಲದೆ ಸಾಕಷ್ಟು ವಿದ್ಯೆಗಳಲ್ಲಿ ಮಾಸ್ಟರ್ ಆಗಿದ್ದ ಚಂದ್ರಶೇಖರ್ ಸಿನಿಮಾ ರಂಗದಲ್ಲೂ ಮ್ಯಾಜಿಕ್ ಮಾಡಿದಾರ? ಕಾದು ನೋಡಬೇಕಿದೆ. ಮನೆ ಮಾರಾಟಕ್ಕಿಟ್ಟವರ ರಿಕ್ಕಿ ರೀ ರಿಲೀಸ್. ಹಾಸ್ಯ ಚಿತ್ರ ಮನೆ ಮಾರಾಟಕ್ಕಿದೆ ಯಶಸ್ವಿ 50 ದಿನಗಳನ್ನು ಪೂರೈಸಿ ಮುಂದುವರಿಯುತ್ತಿದೆ. ಇದರಿಂದ ಖುಷಿಯಾಗಿರುವ ನಿರ್ಮಾಪಕ ಎಸ್ ವಿ ಬಾಬು ಸಿನಿಮಾಕ್ಕೆ ದುಡಿದ ಕಲಾವಿದರು ತಂತ್ರಜ್ಞರಿಗೆ ನೆನಪಿನ ಕಾಣಿಕೆಗಳನ್ನು ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಪ್ರಸಕ್ತ ಚಿತ್ರಗಳು 1 ವಾರ ಪ್ರದರ್ಶನಗೊಳ್ಳುವುದೇ ಕಷ್ಟಕರವಾಗಿದೆ. ಈ ಸಿನಿಮಾವು ಇತರೆ ಭಾಷೆಗಳ ಮಧ್ಯೆ ಸವಾಲನ್ನು ಸ್ವೀಕರಿಸಿ ಹಿಟ್ಟಾಗಿರುವುದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ. ತಂತ್ರಜ್ಞರಿಗೆ ಪೂರ್ಣ ಸ್ವಾತಂತ್ರ್ಯ ನೀಡುವ ಬಾಬು ಅಂತಹ ನಿರ್ಮಾಪಕರು ಇದ್ದರೆ ಸಿನಿಮಾದಿಂದ ಮನೆ ಮಾರಾಟ ಮಾಡುವ ಪರಿಸ್ಥಿತಿ ಬರಲಾರದು ಎಂಬುದಕ್ಕೆ ಮನೆ ಮಾರಾಟಕ್ಕಿದೆ ಚಿತ್ರವೇ ಸಾಕ್ಷಿ. ರಿಷಬ್ ಶೆಟ್ಟಿ ನಿರ್ದೇಶನದ ರಿಕ್ಕಿ ಚಿತ್ರವನ್ನು ಚೆನ್ನಾಗಿದ್ದರೂ ಜನರಿಗೆ ರೀಚ್ ಆಗುವುದರಲ್ಲಿ ಸೋತಿತ್ತು. ಆ ಚಿತ್ರಕ್ಕೂ ಎಸ್ ವಿ ಬಾಬು ಅವರೇ ನಿರ್ಮಾಪಕರು. ಈಗ ರಿಕ್ಕಿಯನ್ನು ಮರು ಬಿಡುಗಡೆ ಮಾಡುವ ಬಗ್ಗೆ ಬಾಬು ಅವರು ಪ್ಲಾನ್ ಮಾಡಿದ್ದಾರೆ. ರಕ್ಷಿತ್ ಶೆಟ್ಟಿ ಈಗ ಬಹುಬೇಡಿಕೆಯ ನಟ. ಇದನ್ನು ಗಮನಿಸಿದ ಬಾಬುರವರು ಉತ್ತಮ ಪ್ರಚಾರದೊಂದಿಗೆ ರಿಕ್ಕಿಯನ್ನು ಮತ್ತೆ ಬಿಡುಗಡೆ ಮಾಡಲಿದ್ದಾರೆ. ರೀ ರಿಲೀಸ್ ಆದ ರಿಕ್ಕಿಯನ್ನು ಜನ ಹೇಗೆ ಸ್ವೀಕರಿಸುತ್ತಾರೆ ಎನ್ನುವ ಕುತೂಹಲ ಕನ್ನಡಿಗರದ್ದು. ಅಮ್ನೂರಿಗಾಗಿ ಹಿರಿತೆರೆಯಿಂದ ಕಿರಿತೆರೆಗೆ. ದೇವಿ, ಮಹಾದೇವಿ, ಮೇಘ ಧಾರಾವಾಹಿಗಳನ್ನು ನಿರ್ದೇಶನ ಮಾಡಿರುವ ರಮೇಶ್ ಇಂದಿರಾ ಬಹಳಷ್ಟು ಗ್ಯಾಪ್ ನಂತರ ಅಮ್ನೂರು ಸೀರಿಯಲ್ಗೆ ಆಕ್ಷನ್ ಕಟ್ ಹೇಳುವ ಜೊತೆಗೆ ನಿರ್ಮಾಣವನ್ನೂ ಮಾಡುತ್ತಿದ್ದಾರೆ. ಹೆಸರು ಕೇಳಿದರೆ ಇದೊಂದು ಭಕ್ತಿ ಪ್ರಧಾನವಾಗಿದ್ದರೂ ಸಾಮಾಜಿಕ ಅಂಶಗಳು ಸೇರಿಕೊಂಡಿರುತ್ತದೆ. ಭಕ್ತಿ, ಶಕ್ತಿ, ಯುಕ್ತಿ ಇವುಗಳೊಂದಿಗೆ ಭಾವನಾತ್ಮಕ ಸನ್ನಿವೇಶಗಳು ಇರುವುದು ವಿಶೇಷ. ಯುವ ಜೋಡಿಗಳಿಗೆ ಶಶಿಧರ ಹೆಗಡೆ ಅನುಶ್ರೀ, ವರದಪ್ಪನಾಗಿ ಕೀರ್ತಿರಾಜ್, ಪಾರ್ವತಿ ಅಮ್ಮನಾಗಿ ಪ್ರಥಮ ಪ್ರಸಾದ್, ಪದ್ಮಾವತಿ ದೇವಿಯಾಗಿ ರೇಖಾರಾವ್, ಇವರೊಂದಿಗೆ ಹರ್ಷಿತಾ, ಸಂಗೀತಾ ಭಟ್, ಆನಂದವೇಲು, ಶರ್ಮಿಳಾ, ಮಧು ಹೆಗಡೆ, ರೋಹಿಣಿ, ವಿಜಯಲಕ್ಷ್ಮಿ, ವಿಕ್ರಮ್ ಮುಂತಾದವರು ನಟಿಸುತ್ತಿದ್ದಾರೆ. ಈಗಾಗಲೇ 40 ದಿನಗಳ ಕಾಲ ಮೇಲುಕೋಟೆ, ಬೆಂಗಳೂರು ಕಡೆಗಳಲ್ಲಿ ಚಿತ್ರೀಕರಣ ನಡೆಸಲಾಗಿದೆ. ಧಾರಾವಾಹಿಗೆ ಸಂಗೀತ ಅನೂಪ್ ಸಿಲಿನ್, ಛಾಯಾಗ್ರಹಣ ದಯಾಕರ್ ಅವರದಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ರಾತ್ರಿ 7 ಗಂಟೆಗೆ ಉದಯ ವಾಹಿನಿಯಲ್ಲಿ ಜನವರಿ 20ರಿಂದ ಪ್ರಸಾರವಾಗಲಿದೆ. ಪ್ರೀಮಿಯರ್ ಪದ್ಮಿನಿ ಎನ್ನುವ ಚಿತ್ರದ ಮೂಲಕ ಕಿರುತೆರೆ ಬಿಟ್ಟು ನಿರ್ದೇಶಕನಾಗಿ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟಿದ್ದ ರಮೇಶ್ ಇಂದಿರಾ ಅಮ್ನೋರ ಹೆಸರಲ್ಲಿ ಮತ್ತೆ ಕಿರುತೆರೆಗೆ ಹೋಗಿರೋದಕ್ಕೆ ಪ್ರಮುಖ ಕಾರಣ ಅಮ್ನೋರ ಕಥೆ ಅನ್ನೋದು ಇಂದಿರಾ ಅವರ ಮಾತು. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.